ಬಿಜೆಪಿ ನಿಯೋಗದಿಂದ ರಾಜ್ಯಪಾಲರಿಗೆ ದೂರನ್ನ ಕೂಡ ನೀಡಲಾಗಿದ್ದು, ಸಿಎಂ ಕುಮಾರಸ್ವಾಮಿ ವಿರುದ್ಧ ದೂರನ್ನ ನೀಡಲಾಗಿದೆ. ರಾಜ್ಯಸಭಾ ಎಂಪಿ ಆಗಿರುವಂತಹ ರಾಜೀವ್ ಚಂದ್ರಶೇಖರ್ ಅವರು ದೂರನ್ನ ನೀಡಿದ್ದಾರೆ. ಬಿಜೆಪಿ ನಿಯೋಗ ಈಗ ರಾಜ್ಯಪಾಲರಿಗೆ ದೂರನ್ನ ಸಲ್ಲಿಕೆ ಮಾಡಿದ್ದು, ಸಿಎಂ ಕುಮಾರಸ್ವಾಮಿ ವಿರುದ್ಧ ದೂರನ್ನ ನೀಡಲಾಗಿದೆ. ಹಾಗೆಯೇ ರಾಜೀವ್ ಚಂದ್ರಶೇಖರ್ ಅವರು, ರಾಜ್ಯಸಭಾ ಸದಸ್ಯರಾಗಿರುವಂತಹ ರಾಜೀವ್ ಚಂದ್ರಶೇಖರ್ ಅವರು ದೂರನ್ನ ಕೊಟ್ಟಿದ್ದಾರೆ. ಎಲೆಕ್ಷನ್ ವೇಳೆ ಐಟಿ ಮಾಹಿತಿ ಲೀಕ್ ಆಗ್ತಾ ಇದೆ, ಸರ್ಕಾರವನ್ನ ಅಮಾನತ್ತಿನಲ್ಲಿ ಇಡಬೇಕು ಅನ್ನುವಂತಹ ಒಂದು ದೂರನ್ನ ಈಗ ರಾಜ್ಯ ಬಿಜೆಪಿ ನಿಯೋಗದಿಂದ ಗವರ್ನರ್ಗೆ ನೀಡಲಾಗಿದೆ. ಕುಮಾರಸ್ವಾಮಿ ಪ್ರಮಾಣ ವಚನವನ್ನ ಮುರಿದಿದ್ದಾರೆ. ಗೌಪ್ಯ ಮಾಹಿತಿಗಳು ಲೀಕ್ ಆಗ್ತಾ ಇದೆ. ಗೌಪ್ಯ ಮಾಹಿತಿಯನ್ನ ಅವರು ಜನರೆದುರು ಹೇಳ್ತಾ ಇದ್ದಾರೆ, ಅದನ್ನ ಲೀಕ್ ಮಾಡಿದ್ದಾರೆ. ಐಟಿಯ ದಾಳಿ ಬಗ್ಗೆ ಮೊದಲೇ ಹೇಗೆ ಗೊತ್ತಾಯಿತು? ಗೌಪ್ಯ ಮಾಹಿತಿಯನ್ನ ಬಹಿರಂಗಗೊಳಿಸುವಂತಹ ಪ್ರಯತ್ನವನ್ನ, ಬಹಿರಂಗಗೊಳಿಸುವಂತಹ ಕೆಲಸವನ್ನ ಈ ರಾಜ್ಯದ ಮುಖ್ಯಮಂತ್ರಿಯವರು ಮಾಡಿದ್ದಾರೆ. ಹಾಗಾಗಿ ಐಟಿ ದಾಳಿಯ ಬಗ್ಗೆ ಹೇಳಿಕೆಯನ್ನ ಕೊಟ್ಟು ವಚನ ಭ್ರಷ್ಟರಾಗಿದ್ದಾರೆ. ಕುಮಾರಸ್ವಾಮಿ ಮಿಲಿಟರಿ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಸಿಎಂ ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ರಾಜದ್ರೋಹ, ಇದರ ತನಿಖೆ ಆಗಬೇಕು ಅಂತ ಹೇಳಿ ತನಿಖೆಗೆ ಆಗ್ರಹಪಡಿಸಿದ್ದಾರೆ. ರಾಜೀವ್ ಚಂದ್ರಶೇಖರ್ ಗವರ್ನರ್ಗೆ ದೂರು ನೀಡಿದ ಬಳಿಕ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. ಐಟಿ ರೈಡ್ ಮಾಡುತ್ತೆ ಅಂತ ಹೇಳಿ ರೈಡ್ ಆಗೋಕ್ಕಿಂತ ಮುಂಚೆನೆ ಸಿಎಂ ಕುಮಾರಸ್ವಾಮಿ ಅವರು ಹಲವು ಬಾರಿ ಕೂಡ ಮಾಹಿತಿಯನ್ನ ನೀಡಿದ್ದಾರೆ, ಅಂದ್ರೆ ಈ ಒಂದು ಮಾಹಿತಿಯನ್ನ ಲೀಕ್ ಮಾಡಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿಯಾಗಿ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸಿದ್ನ ಅದನ್ನ ಮುರಿದಿದ್ದಾರೆ ಅಂತ ಹೇಳಿ ಈಗ ಬಿಜೆಪಿ ನಿಯೋಗ ಗವರ್ನರ್ಗೆ ಸಿಎಂ ಕುಮಾರಸ್ವಾಮಿ ವಿರುದ್ಧ ದೂರನ್ನ ಕೂಡ ನೀಡಿದೆ. ಆ ಒಂದು ದೂರಿನ ಪ್ರತಿಯನ್ನ ಕೂಡ ನೀವು ಗಮನಿಸಬಹುದು. ಸಿಎಂ ಎಚ್ ಡಿ ಕೆ ವಿರುದ್ಧ ಬಿಜೆಪಿ ನಿಯೋಗ ದೂರನ್ನ ಸಲ್ಲಿಸಿರುವಂತಹ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದೆ.